ಲಕ್ಷುರಿ ಕಾರ್ ತಗೊಳ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಲಕ್ಷುರಿ ಕಾರ್ ಫ್ರೀ ಆಗಿ ಸಿಗಬಹುದು, ಒಂದು ಅವಕಾಶ ಇದೆ. ಪೋಲೊ ಜಿ ಟಿ ಒಂದೆಲ್ಲ ಮೂರಿದೆ, ಆ ಮೂರು ಪೋಲೊ ಬಂದು ಜಿಟಿ. ಜಿಟಿ ಅಂದ್ರೆ ಗ್ರ್ಯಾಂಡ್ ಟೂರಿಸ್ಮೋ, ಒಂದು ವೈಟ್ ಇದೆ, ಒಂದು ರೆಡ್ ಇದೆ, ಒಂದು ಗ್ರೇ ಇದೆ. ಆಲ್ಫಾ ಕಾರ್ ಹೆಸರು ಅಮೆಜಾನ್ ಆಫ್ ಯೂಸ್ ಕಾರ್ಸ್. ನಿಮ್ಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀನಿ, ಪ್ಲಾಟ್ಫಾರ್ಮ್ ದೊಡ್ಡ ಶೋರೂಮ್ ಇದೆ, ಸೆಕ್ಯೂರಿಟಿ ಕ್ಯಾಮ್ರಾ ಎಲ್ಲ ಇದೆ. ಚಾರ್ಜ್ ಮಾಡ್ತೀರಾ? ಏನು ಚಾರ್ಜ್ ಇಲ್ಲ, ಫ್ರೀ. ನಾನು ಗಾಡಿ ಸೇಲ್ ಮಾಡಿದ್ರೆ ಬರೀ ಸೇಲ್ ಮಾಡಿದ್ರೆ ಕಮಿಷನ್ ಸರ್. ಸೇಲ್ ಮಾಡಿದ್ರೆ ಗಾಡಿ ವಾಪಸ್ ತಗೊಂಡೋಗಿ. ಒಂದು ತಿಂಗಳು ನಿಲ್ಸಿದ್ರು ಕೂಡ ಏನ್ ಚಾರ್ಜಸ್ ಇರಲ್ಲ. ಒಂದ್ ತಿಂಗಳು ನಿಲ್ಸೋದಿಲ್ಲ ಬಿಡಿ, ಒಂದು 10-15 ಡೇಸ್ ಒಳಗಡೆ ನಾನು ಸೇಲ್ ಮಾಡಿಬಿಡ್ತೀನಿ. ಅದು ನಿಮ್ ಪ್ರೈಸ್ ನಲ್ಲಿ ಸೇಲ್ ಮಾಡ್ತೀನಿ. ಈಗ ನೀವು ಬೇರೆ ಆನ್ಲೈನ್ ಕ್ಲಾಸಿಫೈಡ್ ಆಕ್ಷನ್ ಪ್ಲಾಟ್ಫಾರ್ಮ್ ಇದೆ, ಕಾಶ್ ಅಂಡ್ ವರ್ಕ್ ಎಲ್ಲ ಹೋಗ್ತೀರಾ, ಅವ್ರು ಏನ್ ಪ್ರೈಸ್ ನಿಮ್ಗೆ ಕೊಡ್ತಾರೆ? 10,000 ಜಾಸ್ತಿನೇ ನಾನು ಸೇಲ್ ಮಾಡಿ ಕೊಡ್ತೀನಿ. 9,75,000 ಎನ್ ಓ ಸಿ ಕೊಡ್ತೀನಿ. ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದೆ. ದಿಸ್ ಕಾರ್ ಶೋರೂಮ್ ಪ್ರೈಸ್ ಬಂದು 23 ಲ್ಯಾಕ್ಸ್ ಇದೆ. ಈಗ ಸೇಲ್ ಮಾಡ್ತದೆ ಪ್ರೈಸ್ 16,90,000 ನೆಗೋಷಿಯಬಲ್ ಸರ್. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಆಲ್ಫಾ ಕಾರ್ಸ್ ಲೈವ್ಗೆ ಬಂದಿದ್ದೀನಿ. ಆಲ್ಫಾ ಕಾರ್ಸ್ ಲೈವ್ ಬಂದು ಇವಾಗ ಎಕ್ಸ್ಪ್ಯಾಂಡ್ ಆಗಿದೆ. ಇವಾಗ ಬಂದು ಆಲ್ಫಾ ಕಾರ್ಸ್ ಲೈವು ಒನ್ ಆಫ್ ದಿ ಬಿಗ್ಗೆಸ್ಟ್ ಲಕ್ಸುರಿ ಕಾರ್ಸ್ನ ಒಂದು ಕಲೆಕ್ಷನ್ ಇರುವಂತಹ ಒಂದು ಶೋರೂಮ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಯಾರ್ಡ್ ಕೂಡ ಇರೋದ್ರಿಂದ ಲಕ್ಸುರಿ ಕಾರ್ಸು ಸಾಕಷ್ಟು ಕಾರ್ಗಳು ನೋಡೋಕೆ ಸಿಗುತ್ತೆ. ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ JP Nagar 5th phase ಸೈಟೂನ್ ಅಥವಾ ಸ್ಟಾರ್ ಬಿರಿಯಾನಿ ಬರುತ್ತೆ, ಅದರ ಆಪೋಸಿಟ್ ಅಲ್ಲೇ ಬರುತ್ತೆ. 24th main road ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬಹುದು. ಅಂಡ್ ಇತ್ತೀಚೆಗಂತೂ ಇವ್ರು ಬಿಸಿ ಆಗ್ಬಿಟ್ಟಿದ್ದಾರೆ, ನಾಟ್ ಓನ್ಲಿ ಇನ್ ಸೆಲ್ಲಿಂಗ್ ಕಾರ್ಸ್, ಇವನ್ ಪ್ರಾಣಿಗಳು ಕೂಡ. ಅಂದ್ರೆ ಒಂದು ಹಸು ಯಾವಾಗ್ಲೂ ಇಲ್ಲಿ ಬರ್ತಾ ಇರತ್ತೆ. ಒಂದಿನ ಅನ್ಕೊಂಡೆ ಫೇಸ್ಬುಕ್ ಅಲ್ಲಿ ಬಂದಾಗ ಯಾವತ್ತೋ ಒಂದಿನ ಬಂದಿದೆ ಅಂತ ಅಂದ್ಬಿಟ್ಟು. ಆಕ್ಚುಲಿ ದಟ್ ವಾಸ್ ದ ಕಾನ್ಸಿಕ್ಯೂಟಿವ್ ಡೇಸ್, ಅಂದ್ರೆ ಪ್ರಿವಿಯಸ್ಲಿ ಎಲ್ಲ ಮುಂಚೆ ಬಂದು ಆಮೇಲೆ ಇವರ ಒಂದು ವಿಡಿಯೋ ಹಾಕಿದ್ದ ಅದನ್ನ, ಅದಾದ್ಮೇಲೆ ಕೂಡ ನೆಕ್ಸ್ಟ್ ಡೇ ಬಂದು ಕೂಡ ಅದಕ್ಕೆ ಫೀಡ್ ಮಾಡ್ತಾ ಇದ್ರು. ತುಂಬಾ ಖುಷಿ ಆಗುತ್ತೆ. ಏನಾಗ್ತಾ ಇದೆ ಗೊತ್ತಾ? ಮೊದಲು ನಾಯಿ ಬಂದಿತ್ತು ಇಲ್ಲಿ, ಹಿ ಹ್ಯಾಡ್ ಹರ್ಟ್ ಇಸ್ ಲೆಗ್. ಇಟ್ ಕಮ್ ಇನ್ಸೈಡ್ ಡೈರೆಕ್ಟ್ಲಿ ಇನ್ ದ ಶೋರೂಮ್, ತಗೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋದೆ. ಮನೆ ಹತ್ರ ಬೆಕ್ಕು ಬರ್ತಾ ಇರತ್ತೆ, ಅಲ್ಲಿ ಏಟ್ ಆಗಿ ಎಲ್ಲ ಆಕ್ಸಿಡೆಂಟ್ ಆಗಿ ಬರ್ತಾ ಇರತ್ತೆ, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ. ಪ್ರಾಣಿಗಳ ಹೆಂಗ್ ಗೊತ್ತಾಗತ್ತೆ ಗೊತ್ತಿಲ್ಲ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಗೊತ್ತಾಗ್ಬಿಡತ್ತೆ. ನಾನು ಅವಾಗ ಸೀಯಿಂಗ್ ದ ಕೌ ಫಾರ್ ಅಬ್ಸರ್ವಿಂಗ್ ಟೂ ಡೇಸ್ ಫ್ಯೂ ಡೇಸ್ ಒಳಗಡೆ ಶೋರೂಮ್ ಬಂದ್ರೆ ಹುಡುಗರು ಎಲ್ಲ ಚೇಂಜ್ ಮಾಡಿಬಿಡ್ತಾರೆ, ಮೋಸ್ಟ್ಲಿ ಮೈಟ್ ಗಲೀಜಿ ಮಾಡ್ತಾರೆ ಅದಕ್ಕೆ ಅಂತ. ನಾನು ನೋಡಿದ್ರೆ ಕಂಟಿನ್ಯೂ ಬರ್ತಾ ಇತ್ತು, ಇಲ್ಲ ನೋಡಿದ್ರೆ ಏನಾದ್ರು ಬೇಕು ಅಂತ. ಇವ್ರು ನೀರ್ ಕೊಟ್ರೆ ಇವ್ರು ಕುಡಿತಾ ಇಲ್ಲ, ನಾನು ಹೋಗಿ ನೀರ್ ಕೊಟ್ರೆ ಕುಡಿತಾ ಇದೆ. ನೀರ್ ಕುಟ್ಮೇಲೆ ಹೋಗ್ತಾ ಇದೆ, ಆಮೇಲೆ ಏನಾದ್ರು ಕುಟ್ರೆ ಬನಾನಾ ಏನು ತಗೊಂಡು ನಾನು ಕೊಟ್ರೆ ತಗೊಂಡು ಹೋಗ್ತಾ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಸೌಳ್ತಾ ಇಲ್ಲ, ನಾನು ಕೊಟ್ರೆ ತಗೊಂಡು ತಿನ್ಕೊಂಡು ಆರಾಮಾಗಿ ಹೋಗ್ಬಿಡತ್ತೆ ಆಚೆ, ಒಳಗಡೆ ಬರೋದಿಲ್ಲ ಜಾಸ್ತಿ. ಬೇರೆಯವರು ಫೇಸ್ಬುಕ್ ನಲ್ಲಿ ಹಾಕಿದ್ರೆ ವಿಡಿಯೋ ಎಲ್ಲ ಸ್ವಲ್ಪ ವೈರಲ್ ಆಯ್ತು, ಬೇರೆ ಜನ ಹೇಳಿದ್ರು ಇದು ಕಾಮದೇನು ತರ, ನಿಮಗೆ ಬ್ಲೆಸ್ಸಿಂಗ್ ಎಲ್ಲ ಸಿಗುತ್ತೆ, ಬಿಸ್ನೆಸ್ ಒಳ್ಳೇದೇ ಅಂತ. ಸೊ ಒಳ್ಳೇದಾಗ್ಲಿ, ಸೊ ಇಟ್ಸ್ ಒಳ್ಳೇದಾಗ್ತಾರೆ. ಸಿರಾಜ್ ಬೈಗೆ ನಮ್ಮ ಚಾನಲ್ ಗೆ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಇನ್ನೊಂದು ಕಾರ್ಸ್ ಲೈವ್ ವಿಡಿಯೋ ಕೂಡ ಮಾಡಿದೀವಿ. ಸೊ ಆಲ್ಫಾ ಕಾರ್ಸ್ ಲೈವ್ ಅಲ್ಲಿ ಮತ್ತೆ ಕಾರ್ಸ್ ಲೈವ್ ಅಲ್ಲಿ ಎರಡು ಕಡೆ ಕೂಡ ಆಫರ್ ಕೂಡ ರನ್ ಆಗ್ತಾ ಇದೆ. ಕಾರ್ಸ್ ಲೈವ್ ವಿಡಿಯೋ ಹಾಕಿದೀನಿ. ನೀವು ಈ ಒಂದು ಆಫರ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಲಕ್ಸುರಿ ಕಾರ್ ತಗೊಳ್ತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಲಕ್ಸುರಿ ಕಾರ್ ಫ್ರೀ ಆಗಿ ಸಿಗ್ಬಹುದು, ಒಂದು ಅವಕಾಶ ಇದೆ. ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಲಕ್ಸುರಿ ಕಾರ್ ತಗೊಳ್ಳೋ ಮೂಲಕ ಒಂದು 100 cars ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಇವ್ರ ಸೆಲ್ಲಿಂಗ್ ಅಲ್ಲಿ ಅದನ್ನ ಮಾಡ್ಕೊಡ್ತಾರೆ. 100 cars ನಂಗೆ ಆದ್ರೆ ಸರ್, 100 cars ಯಾಕೆಂದ್ರೆ ಈಚ್ ಕಾರ್ ನಲ್ಲಿ 5,000 rupees ಕಿಟ್ಟಿನಲ್ಲಿ ಹಾಕ್ತೀನಿ, ಅದ ಅಮೌಂಟ್ ಸೇರಿಸಿ ನಾನು ತಿರುಗ ಕಸ್ಟಮರ್ ಗೆ ವಾಪಸ್ ಕೊಡ್ತೀನಿ. ಓಕೆ, ಆತರ ನನ್ ಕಸ್ಟಮರ್ ಹತ್ರ ದುಡ್ಡು ಮಾಡಿ ಕೊಡ್ತಾ ಇಲ್ಲ, ಅದನ್ನ ಸೇವ್ ಮಾಡಿ ಅಮೌಂಟ್. ನಂಗೆ ಈಗ 35-40 ಏನೋ ಆಗಿದೆ, ಇನ್ನೂ ಮಿಕ್ಕಿ ಜಾಸ್ತಿ ಆಗ್ಬಿಟ್ರೆ 100 ಆಗ್ಬಿಟ್ರೆ ನಾನು ಆ ಗಿಫ್ಟ್ ನ ಅವ್ನು ವಾಪಸ್ ಕೊಡ್ಬಹುದು ಕಸ್ಟಮರ್ ಗೆ. ಅದು ಫಾರ್ಮ್ ಆಫ್ BMW ನಿಮಗೆ ಸಿಗುತ್ತೆ ಲಕ್ಕಿ ಡ್ರಾನ್ ಅಲ್ಲಿ. ಅಂಡ್ 5 ನಿಮ್ಗೆ ಡ್ಯಾಶ್ ಕ್ಯಾಮ್ರಾ ಫ್ರಮ್ RS Car ಪ್ರೀಮಿಯಂ, 5 ಡ್ಯಾಶ್ ಕ್ಯಾಮ್ರಾ ಬರುತ್ತೆ, 5 ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ, 5 ಜನರಿಗೆ ಸಿರಮಿಕ್ ಕೋಟಿಂಗ್ ಅಂಡ್ ಪಾಲಿಶಿಂಗ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಓಕೆ, ಆತರ ಅಂಡ್ 1 LCD screen ಆಲ್ಸೋ. ಆಫರ್ ಬಗ್ಗೆ ಆಲ್ರೆಡಿ ತುಂಬಾ ಜನ ಗೊತ್ತಿರುತ್ತೆ, ಯಾಕೆಂದ್ರೆ ವಿಡಿಯೋ ಮಾಡಿದ್ದೀವಿ. ಇವಾಗ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಇವ್ರದ್ದು ಪಾರ್ಕ್ ಅಂಡ್ ಸೆಲ್ ನ ಎನ್ಹಾನ್ಸ್ ಮಾಡ್ತಾ ಇದಾರೆ, ಯಾಕೆಂದ್ರೆ ಇಷ್ಟು ದೊಡ್ಡ ಜಾಗ ಇರೋದ್ರಿಂದ. ಸೊ ಮೋಸ್ಟ್ ಆಫ್ ದಿ ಕಾರ್ಸ್ ಲಕ್ಸುರಿ ಕಾರ್ಸ್ ಅಂತ ಬಂದಾಗ ಅದನ್ನ ಮಾರ್ಜಿನ್ ಇಟ್ಕೊಂಡು ಮಾರಿದ್ರೆ ತುಂಬಾ ನಿಮ್ಗೆ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಇವರು, ಸೊ ಪಾರ್ಕ್ ಅಂಡ್ ಸೆಲ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಪಾರ್ಕ್ ಅಂಡ್ ಸೆಲ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸಾಕ್ಟ್ಲಿ ಏನು ಅಂತ. ಈಗ ಅಮೆಜಾನ್ ವೆಬ್ಸೈಟ್ ಇದೆ, ಅಮೆಜಾನ್ ನಲ್ಲಿ ನೀವು ಆನ್ಲೈನ್ ಗೆ ಹೋಗ್ತೀರಾ, ನೀವು ಖರೀದಿ ಪರ್ಚೇಸ್ ಮಾಡಿ ಹೋಗ್ತೀರಾ. ಅಮೆಜಾನ್ ಡೋಂಟ್ ಸೆಲ್ ಇಟ್ ಓನ್ ಪ್ರಾಡಕ್ಟ್ಸ್. ಎಸ್, ಅಮೆಜಾನ್ ಹ್ಯಾಸ್ ಓನ್ಲಿ ಡೆಲಿವರಿ ಅಂಡ್ ಪೇಮೆಂಟ್. ಯಾರು ಸೇಲ್ ಮಾಡೋದು ಅಲ್ಲಿ? ಸೆಲ್ಲರ್ಸ್. ಸೆಲ್ಲರ್ಸ್ ಬಂದು ಈಗ ನಿಮ್ಗೆ ಒಂದು ಪ್ರಾಡಕ್ಟ್ ಇದೆ ಸೇಲ್ ಮಾಡೋದ್ರೆ ಅಮೆಜಾನ್ ಅಲ್ಲಿ ಲಿಸ್ಟ್ ಮಾಡಿ. ಅಮೆಜಾನ್ ಲಿಸ್ಟ್ ಮಾಡೋದ್ ಮುಂಚೆ ಅವ್ರು ಅಮೆಜಾನ್ ಅವರು ಎಲ್ಲ ಕ್ಯಾಟಗರಿ ನೋಡ್ತಾರೆ, ಚೆಕ್ ಮಾಡ್ತಾರೆ ಪ್ರಾಡಕ್ಟ್ ಪ್ರೊಫೈಲು, ಪೋರ್ಟ್ಫೋಲಿಯೋ ಹೆಂಗಿದೆ, ಕರೆಕ್ಟ್ ಆಗಿದೆಯಾ, ಪ್ಯಾಕೇಜ್ ನಿಮ್ಗೆ ಕರೆಕ್ಟ್ ಇದೆಯಾ, ಪ್ರೈಸಿಂಗ್ ಎಲ್ಲ ಓಕೆ ಅಂದ್ರೆ ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡುವಾಗ ಕಸ್ಟಮರ್ ಬಂದು ಪ್ರಾಡಕ್ಟ್ ಮಾಡಿ ಪರ್ಚೆ ಮಾಡಿ ಹೋಗ್ತಾರೆ. ಸೇಮ್ ಕಾನ್ಸೆಪ್ಟ್. ಐ ವಾಂಟ್ ಟು ಸೇ ದಟ್ ಆಲ್ಫಾ ಕಾರ್ ಹ್ಯಾಸ್ ಟು ಬಿ ಅಮೆಜಾನ್ ಆಫ್ ಯೂಸ್ ಕಾರ್ಸ್.
ನಿಮಗೆ ಪ್ಲಾಟ್‌ಫಾರ್ಮ್ ಕೊಡ್ತೀನಿ ಪ್ಲಾಟ್‌ಫಾರ್ಮ್ ನಲ್ಲಿ ದೊಡ್ಡ ಶೋರೂಮ್ ಇದೆ ಸೆಕ್ಯೂರಿಟಿ ಕ್ಯಾಮೆರಾ ಎಲ್ಲ ಇದೆ ಇದಕ್ಕೆ ಚಾರ್ಜ್ ಮಾಡ್ತೀರಾ ಏನು ಚಾರ್ಜ್ ಇಲ್ಲ ಫ್ರೀ ಫ್ರೀ ನಾನು ಗಾಡಿ ಸೇಲ್ ಮಾಡ್ರೆ ಬಡಿ ಸೇಲ್ ಮಾಡ್ರೆನೇ ಕಮಿಷನ್ ಸರ್ ಸೇಲ್ ಮಾಡಿರಂದ್ರೆ ಗಾಡಿ ವಾಪಸ್ ತಗೊಂಡು ಹೋಗಿ ಒಂದು ತಿಂಗಳು ನಿಲ್ಲಿಸಿದ್ರು ಕೂಡ ಏನು ಚಾರ್ಜಸ್ ಇರಲ್ಲ ಒಂದು ತಿಂಗಳು ನಿಲ್ಲಿಸೋದಿಲ್ಲ ಬಿಡಿ ಒಂದು 10 15 ಡೇಸ್ ಒಳಗಡೆ ನಾನು ಸೇಲ್ ಮಾಡಿಬಿಡ್ತೀನಿ ಅದು ನಿಮ್ಮ ಪ್ರೈಸ್ ನಲ್ಲಿ ಸೇಲ್ ಮಾಡ್ತೀನಿ ಈಗ ನೀವು ಬೇರೆ ಆನ್ಲೈನ್ ಕ್ಲಾಸಿಫೈಡ್ ಆಕ್ಷನ್ ಪ್ಲಾಟ್‌ಫಾರ್ಮ್ ಇದೆ ಕ್ಯಾಶ್ ಅಂಡ್ ವರ್ಕ್ ಎಲ್ಲ ಹೋಗ್ತಿರಾ ಅವರು ಏನು ಪ್ರೈಸ್ ನಿಮಗೆ ಕೊಡ್ತಾರೆ 10000 ಜಾಸ್ತಿನೇ ನಾನು ಸೇಲ್ ಮಾಡಿ ಕೊಡ್ತೀನಿ ಸೂಪರ್ ಸರ್ ಹಾಗಾದ್ರೆ ದಟ್ಸ್ ಅ ಚಾಲೆಂಜ್ ಅದರ್ ಥಿಂಗ್ ಇಸ್ ಕಸ್ಟಮರ್ ಗೆಟ್ ಬೆನಿಫಿಟ್ ಏನಂದ್ರೆ ನಾವು ಸೋ ಮೆನಿ ಕಸ್ಟಮರ್ಸ್ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಕಂಟ್ರಿ ಬಿಟ್ಟು ಹೋಗ್ತಾ ಇದ್ದಾರೆ ಅವರು ಸೇಲ್ ಮಾಡೋಕೆ ಟೈಮ್ ಇಲ್ಲ ಲೇಕಿನ್ ಕಮ್ ಹಿಯರ್ ಅಂಡ್ ಸೇಲ್ ಟು ಮೀ ಅವರ್ ಪೇಮೆಂಟ್ ಆನ್ಲೈನ್ ನಿಮಗೆ ಅವ್ರು ಬಿಡುತ್ತೆ ಅವ್ರ ಪ್ರೈಸ್ ಆಗುತ್ತೆ ಆಟೋ ಟ್ರಾನ್ಸ್ಫರ್ ನಾವು ಮಾಡ್ತೀವಿ ಗ್ಯಾರಂಟಿ ಸೇಫ್ಟಿ ಕೊಡ್ತೀವಿ ಎಲ್ಲ ಸೆಕ್ಯೂರಿಟಿ ಕ್ಯಾಮೆರಾ ಇರುತ್ತೆ ಜಾಸ್ತಿ ಟಚ್ ಡೌನ್ ನಂಗೆ ಕೊಡೋದಿಲ್ಲ ಗಾಡಿ ವಾಶ್ ಮಾಡಿ ಕ್ಲೀನ್ ಮಾಡಿ ಪಾಲಿಶ್ ಆಗಿರುತ್ತೆ ಎಲ್ಲ ಕಸ್ಟಮರ್ ನಾವು ಅಟೆಂಡ್ ಮಾಡ್ತೀವಿ ನಮ್ಗೆ ಸೆಲ್ಲರ್ಗೆ ಕಾಲ್ ಮಾಡೋದು ಬರೀ ಅವ್ರ ಪ್ರೈಸ್ ಬಂದು ಮುಂಚೆನೆ ತನಕ ಕಾಲ್ ಮಾಡೋದಿಲ್ಲ 10 ಸತಿ ಕಸ್ಟಮರ್ಗೆ ಕಾಲ್ ಮಾಡಿ ನಾನು ಕೇಳೋದಿಲ್ಲ ಒಂದು ಸತಿ ಒಂದು ಕಸ್ಟಮರ್ ಆ ಪ್ರೈಸ್ಗೆ ಬಂದಿರೋದ್ರೆ ಅವ್ರಿಗೆ ಕಾಲ್ ಮಾಡಿ ಸರ್ ಆಯಿತು ಡೀಲು ಕ್ಲೋಸ್ ಆಯಿತು ನಿಮ್ಮ ಪೇಮೆಂಟ್ ಬರ್ತಾ ಇದೆ ಆ್ಯಂಡ್ ಇಲ್ಲಿ ಬೈಯರ್ಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ತುಂಬ ಜಾಸ್ತಿ ಮಾರ್ಜಿನ್ ಕೊಟ್ಬಿಟ್ಟು ನೋ ಮಾರ್ಜಿನ್ ಕೊಟ್ಬಿಟ್ಟು ಡೀಲ್ ಓನಿಯನ್ ಕಮಿಷನ್ ಆರ್ ಟಿ ಓ ಎಕ್ಸ್ಟ್ರಾ ನಾನು ತಗೊಳ್ಳೇ ತಗೊಳ್ತೀರಿ ಬೇರೆ ಅವರೆಲ್ಲ ಆರ್ ಟಿ ಓ ಚಾರ್ಜಸ್ ಫ್ರೀ ಅದು ಫ್ರೀ ಎಲ್ಲ ಇರ್ತಾರೆ ಐ ಕ್ಯಾನ್ ಡೂ ದಟ್ ಬಿಕಾಸ್ ಮೈನ್ ಇಸ್ ಪಾರ್ಕ್ ಅಂಡ್ ಸೇಲ್ ಕಾನ್ಸೆಪ್ಟ್ ಸರ್ವಿಸ್ ರಿಪೋರ್ಟ್ ಆಲ್ ದಿ ಕಾರ್ಸ್ ಹಿಸ್ಟ್ರಿ ಸರ್ವಿಸ್ ಹಿಸ್ಟ್ರಿ ಎಲ್ಲ ಗಾಡಿ ಕೊಡ್ತೀನಿ ಆಡಿ ಬೆಂಜ್ ಬಿಎಂಡಬ್ಲ್ಯೂ ಏನೇನಿದೆ ಪ್ಲಸ್ ಎಲ್ಲ ಲೋಕಲ್ ಗಾಡಿ ಎಲ್ಲ ನಾನ್ ಪ್ರೀಮಿಯಂ ಗಾಡಿ ಎಲ್ಲ ಹಿಸ್ಟ್ರಿ ಕೊಡ್ತೀನಿ ಈವನ್ ದೆಲ್ಲಿ ಹರಿಯಾಣ ಗಾಡಿದು ಪ್ರೀಮಿಯಂ ಹಿಸ್ಟ್ರಿ ಎಲ್ಲಾನು ಕೊಡ್ತೀನಿ ನಾನು ಯಾವ ಗಾಡಿ ಆಟೋಮೆಟಿಕ್ ಟ್ಯಾಂಪರ್ ಇದೆ ವಿಡಿಯೋನಲ್ಲೇ ಹೇಳ್ಬಿಡ್ತೀನಿ ನಾನು ಸೂಪರ್ ಸರ್ ಹಾಗಾದ್ರೆ ತಡ ಮಾಡೋದು ಬೇಡ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ನಿಮ್ಮ ಒಂದು ಇನ್ವೆಂಟನ್ನೇ ನೋಡೋಕ್ಕೆ ಆ್ಯಂಡ್ ಮೋಸ್ಟ್ ಆಫ್ ದಿ ಒಂದು ಲಕ್ಸುರಿ ಕಾರ್ಸ್ಗಳು ಎಲ್ಲ ಥರ ಲಕ್ಸುರಿ ಕಾರ್ಸ್ಗಳು ಇಲ್ಲಿದೆ ಅಂತ ಹೇಳ್ಬೋದು ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಇನ್ವೆಂಟ್ರಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇ ವೆಹಿಕಲ್ಲೇ ಒಂದು BMW 3 Series ಇದೆ ಮೇ ಬಿ ಇದು ಡಿಲಿವರಿಗೋ ಅಥವಾ ವೆಹಿಕಲ್ ಸೇಲ್ಗೋ ಗೊತ್ತಿಲ್ಲ ಹಾಗೆ ಹಾಕಿದ್ದಾರೆ ಸೂಪರ್ ಡಿಲಿವರಿ ಕಾರ್ ಸರ್ 320D BMW ಕರ್ನಾಟಕ ಗಾಡಿ 2011 ಮಾಡಲ್ ಟಾಪ್ ಅಂಡ್ ಡೀಸೆಲ್ ಆಟೋಮೆಟಿಕ್ ಗಾಡಿ ಇದು ಎಷ್ಟು ಪ್ರೈಸ್ ಸೇಲ್ ಆಯ್ತು ಗೊತ್ತಾಯ್ತು ಎಷ್ಟು ಸರ್ ಬರೀ 8 lakhs ಸರ್ 8 lakhs 8 lakhs ಟುಡೇ ಡೆಲಿವರಿ ನಿನ್ನೆ ವಿಡಿಯೋ ಹಾಕಿದೆ ಇವತ್ತು ಸೇಲ್ ಆಯ್ತಾಗಿದೆ ಫುಲ್ ಕ್ಯಾಶ್ ಲೋ ಬಜೆಟ್ ಪ್ರೀಮಿಯಂ ಕಾರ್ ಅಂದ್ರೆ ಆ ತರ ಶೋರೂಮ್ ಇಷ್ಟ ಇಲ್ಲ ಕೊಟ್ಟು ಕೊಡ್ತಾ ಇದೀನಿ ಆನ್ಲೈನ್ ಆರ್ಡರ್ ಇವಾಗ ಡೆಲಿವರಿ ಆಗ್ತಾ ಇದೆ ಇದೇ ತರ ವೆಹಿಕಲ್ಸ್ ಅವೈಲೇಬಲ್ ಇದೆಯಾ ಎಸ್ ಸರ್ ಇನ್ನೊಂದು ಇದೆ 8 lakhs ಗಾಡಿ ಎಲ್ಲ ತೋರಿಸಿ ಬನ್ನಿ ಓಕೆ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನೋಡ್ತಿರ್ಬೋದು ಮೊದಲನೇ ವೆಹಿಕಲ್ ಒಂದು ಲಕ್ಸುರಿ ಕಾರ್ ಇದೆ ಸೊ ಒಂದು ಲಕ್ಸುರಿಯಸ್ ಸಿ ಕ್ಲಾಸ್ ಇದೆ ನ್ಯೂ ಶೇಪ್ 2016 ಮಾಡಲ್ ಬೆನ್ ಮರ್ಸಿಡಿಸ್ ಬೆನ್ ಸಿ ಕ್ಲಾಸ್ C220D ಟಾಪ್ ಅಂಡ್ ಮಾಡಲ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಗಾಡಿ ಇದು ಓಡಿರೋದು ಓನ್ಲಿ 66,000 ಕಿಲೋಮೀಟರ್ಸ್ ಗಾಡಿ ರೆಕಾರ್ಡ್ ಓಡಿದೆ ಟಾಪ್ ಅಂಡ್ ನ್ಯೂ ಶೇಪ್ ಪ್ರೀಮಿಯಂ ಕಾರ್ ಬಂದಿರೋದು 2-liter ಎಂಜಿನ್ ಬರುತ್ತೆ ಸಿ ಕ್ಲಾಸ್ ಗಾಡಿ ಇದೆ ಬೆಂಜೋ ಟಾಪ್ ಅಂಡ್ ಮಾಡೆಲ್ಲು ಈ ಗಾಡಿದು ಪ್ರೈಸ್ ಬಂದು ನಿಮಗೆ 23,90,000 ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಪ್ರಾಪರ್ ಕರ್ನಾಟಕ ಗಾಡಿದು ತುಂಬ ಲಕ್ಸುರಿಯಸ್ ಆಲ್ಮೋಸ್ಟ್ AMG ತರ ನಿಮಗೆ ಫೀಚರ್ಸ್ ಎಲ್ಲ ಈ ಗಾಡಿನಲ್ಲಿ ಬರುತ್ತೆ ಫೀಚರ್ಸ್ ಹೇಳೋದು ಬಂದರೆ ಈ ಗಾಡಿ ಫೀಚರ್ಸ್ ಮಾತಾಡಬೇಕಂದ್ರೆ ಅರ್ಧ ಗಂಟೆ ಆಗುತ್ತೆ ಅದಕ್ಕೆ ಬೇಸಿಕ್ ಫೀಚರ್ಸ್ ಹೇಳಿದ್ದೀನಿ ಪ್ರೈಸ್ ಎಲ್ಲ ಇದೆ ಮೈಲೇಜ್ ಬಂದು ಈ ಗಾಡಿದು ನಿಮಗೆ ಸಿಟಿನಲ್ಲಿ 13-14 ಬರುತ್ತೆ ಹೈವೇನಲ್ಲಿ 16-17 ಬರುತ್ತೆ ಮೇಂಟೆನೆನ್ಸ್ ಕಾಸ್ಟು ತುಂಬ ಜನಕ್ಕೆಲ್ಲ ಲಕ್ಸುರಿ ಗಾಡಿ ತೊಗೊಂಡ್ರು ಈಸಿ ಆದರೆ ಮೇಂಟೈನ್ ಮಾಡೋದು ಕಷ್ಟ ಅಂತ ನಮ್ಮ ಗ್ಯಾರೇಜ್ಗೆ ಬನ್ನಿ ನಮ್ಮ ಆಲ್ಫಾ ಗ್ಯಾರೇಜ್ ಇದೆ ಕೊತ್ತನೂರು ದಿನದಲ್ಲಿ JP Nagar 10 Phase ಎಲ್ಲ ಪ್ರೀಮಿಯಂ ಗಾಡಿ ಸರ್ವಿಸು 10,000-15,000 ಒಳಗಡೆ ಜನರಲ್ ಸರ್ವಿಸ್ ಮಾಡಿ ಕೊಡ್ಬಿಡ್ತೀನಿ ಆರ್ಟಿ ಬೆಂಜ್ BMW ಜಾಗವಾರ ಇಲ್ಲ ಸೂಪರ್ ಆರ್ಟಿ ಬೆಂಜ್ BMW 10,000-15,000 ಒಳಗಡೆ ಸರ್ವಿಸ್ ಮಾಡಿ ಕೊಡ್ತೀನಿ ನೆಕ್ಸ್ಟ್ ವೆಹಿಕಲ್ ಕೂಡ ಮತ್ತೊಂದು ಲಕ್ಸುರಿ ಕಾರ್ ಮರ್ಸಿಡಿಸ್ ಬೆಂಜ್ ಇನ್ನೊಂದು ಇದು ಸಿ ಕ್ಲಾಸ್ ಇದು ಇ ಕ್ಲಾಸ್ ನಮ್ಮ ಹತ್ರ ABCD ಕಲಿಬಹುದು ನೀವು ಆ ತರ ಇದೆ ನಮ್ಮ ಹತ್ರ ಈಗ ಇ ಕ್ಲಾಸ್ ಬಂದು E250 ಬರುತ್ತೆ ಇದರಲ್ಲಿ ನಿಮಗೆ V6 6-cylinder ಇಂಜಿನ್ ಬರುತ್ತೆ ಬ್ಯೂಟಿಫುಲ್ ಕಾರ್ ಲೆಂತ್ ಇಂದ ಸಿ ಕ್ಲಾಸ್ ಇಂದ ಒಂದು 2 feet ನಿಮಗೆ ಜಾಸ್ತಿ ಲೆಂತ್ ಬರುತ್ತೆ ವೆರಿ ಸ್ಪೆಷಲ್ ಬರುತ್ತೆ ಇನ್ನೊಂದು ನ್ಯೂ ಶೇಪ್ ಬುಲೆಟ್ ಪ್ರೂಫ್ ಎಲ್ಲ ಬರೋ ನ್ಯೂ ಶೇಪ್ ನಿಮಗೆ ಬರುತ್ತೆ ಗಾಡಿನಲ್ಲಿ HID ಹೆಡ್ಲೈಮ್ಸ್ ಎಲ್ಲ ನಿಮಗೆ ಬರುತ್ತೆ ಗಾಡಿನಲ್ಲಿ ಗ್ರೇ ಕಲರ್ ಗಾಡಿ ಸಿಂಗಲ್ ಓನರ್ ಗಾಡಿ ಡಾಕ್ಟರ್ ರಿವನ್ ಕಾರ್ 75,000 ಕಿಲೋಮೀಟರ್ 2013 ಮಾಡಲ್ ಗಾಡಿ ಟಾಪ್ ಇನ್ ಮಾಡಲ್ ಇಟ್ ಸನ್ರೂಫ್ ಡೀಸೆಲ್ ಆಟೋಮೆಟಿಕ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಇದು ಈ ಗಾಡಿ ಪ್ರೈಸ್ ವೆರಿ ಕಡಿಮೆ ಇದೆ ಓನ್ಲಿ 19 lakhs ಸ್ಲೈಟ್ಲಿ ನೆಗೋಷಿಯಬಲ್ ನಿಮಗೆ ಆಗುತ್ತೆ ಗಾಡಿ ಪ್ರೈಸ್ ಓಕೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ GLA 200 ಇದೆ ಡೀಸೆಲ್ 2015 ಮಾಡಲ್ ಇದೆ ಸಿಂಗಲ್ ಓನರ್ ಗಾಡಿ ಓಡಿರೋದು ಓನ್ಲಿ ಅಬೌಟ್ 66,000 ಕಿಲೋಮೀಟರ್ GLA 200 ನಲ್ಲಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ವೆರಿ ನೀಟ್ ಅಂಡ್ ಕ್ಲೀನ್ ಕಾರ್ ಬ್ರೌನ್ ಕಲರ್ ಬರುತ್ತೆ ಚಾಕ್ಲೇಟ್ ಬ್ರೌನ್ ಕಲರ್ ನಿಮಗೆ ಯಾವಾಗ ಕಾರ್ ಲೈನ್ ನಲ್ಲಿ ಎಸ್ ಕ್ರಾಸ್ ಇತ್ತು ಗೊತ್ತಾ ಹೇಳಿದ್ರಲ್ಲ ಆಲ್ಮೋಸ್ಟ್ ಸೇಮ್ ಶೇಪ್ ನಿಮಗೆ ಎಸ್ ಕ್ರಾಸ್ ಶೇಪ್ ಎಲ್ಲ ಬರುತ್ತೆ ಮೈಲೇಜ್ 2-liter ಇಂಜಿನ್
ಡೀಸೆಲ್ ಇಂಜಿನ್ ಬರುತ್ತೆ ಗಾಡಿದು ಮೈಲೇಜ್ ಬಂದು ಸಿಟಿನಲ್ಲಿ ನಿಮಗೆ 18 ಬರುತ್ತೆ ಹೈವೇನಲ್ಲಿ 22 ಆರಾಮಾಗಿ ಬಂದೇ ಬಂದ್ಬಿಡುತ್ತೆ ಗಾಡಿದು ಒಳ್ಳೆ ಮೇಂಟೆನೆನ್ಸ್ಗೆ ಎಲ್ಲನೂ ಒಳ್ಳೆ ಈಸಿ ಇದೆ 15,000 ಎಲ್ಲ ಸರ್ವಿಸ್ ಆಗಿಬಿಟ್ಟಿದೆ ಗಾಡಿದು ಪ್ರೈಸ್ ಬಂದು ಗಾಡಿದು 17 lakhs ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸೊ ಲೋ ಬಜೆಟ್ ಬೇಕೆಂದ್ರೆ ನಮಗೆ ಬಿ ಕ್ಲಾಸ್ ಬಂದಿದೆ ನಾನು ಹೇಳಿದೆ ಎ ಬಿ ಸಿ ಡಿ ಅಂತ ಸೊ ಬಿ ಕ್ಲಾಸ್ ನಮಗೆ ಬಿ ಕ್ಲಾಸ್ ಅಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂದ್ರೆ ಲೈಕ್ ವ್ಯಾಗನ್ ಟೈಪ್ ನಿಮಗೆ ಬರುತ್ತೆ ಎರ್ಟಿಗ ಶೇಪ್ ನಲ್ಲಿ ಬರುತ್ತೆ 5-seater ಬರೋದು ಬಿ ಕ್ಲಾಸ್ ಬಿ 180 ಬರುತ್ತೆ ಡೀಸೆಲ್ ಸಾರಿ ಪೆಟ್ರೋಲ್ ಗಾಡಿ ಆಟೋಮ್ಯಾಟಿಕ್ ಟಾಪ್ ಅಂಡ್ ಇಟ್ ಸನ್ರೂಪ್ ಬರುತ್ತೆ 2014 ಮಾಡೆಲ್ ಗಾಡಿ ಸಿಂಗಲ್ ಓನರ್ ಬರೀ 88,000 ನೋಡಿದೆ ಕಡಿಮೆ ಪ್ರೈಸ್ ಅಲ್ಲಿ ಬೆಂಜ್ ಬೇಕು ಅಂದ್ರೆ ಒಳ್ಳೆ ಗ್ರೌಂಡ್ ಟೈರ್ ಎಲ್ಲ ಬೇಕಂದ್ರೆ ಒಳ್ಳೆ ಮೈಲೇಜ್ ಬೇಕಂದ್ರೆ ಪೆಟ್ರೋಲ್ ಗಾಡಿನಲ್ಲಿ 12,50,000 ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಓಕೆ ನೆಕ್ಸ್ಟ್ ಇನ್ನೊಂದು ಎಸ್ ಕ್ಲಾಸ್ ಇದೆ ನಮ್ಮ ಹತ್ರ 1 crore ಗಾಡಿ ಕ್ಲೋಸ್ ಅರೌಂಡ್ 8.5 lakhs ಅಲ್ಲಿ ನಿಮಗೆ ಸಿಗುತ್ತೆ ಎಮ್ ಎಸ್ ರಿಜಿಸ್ಟ್ರೇಷನ್ ವಿತ್ ಎನ್ ಓ ಸಿ ನಿಮಗೆ 8 lakhs ಕೊಡ್ತೀನಿ ಎಸ್ ಕ್ಲಾಸ್ 2008 ಮಾಡೆಲ್ ಡೀಸೆಲ್ ಗಾಡಿ ಇದು ಯಾರಾದ್ರೆ ಫ್ಯಾನ್ಸಿ ಗಾಡಿ ಬೇಕು ಒಂದು ಲಕ್ಸುರಿ ಸೆಡಾನ್ ಬೇಕು ಮೀಟಿಂಗ್ ಹೋಗಬೇಕು ಮದುವೆಗೆ ಹೋಗಬೇಕು ಫ್ಯಾನ್ಸಿ ಗಾಡಿ ಬೇಕಂದ್ರೆ ನಿಮಗೆ ಒಳ್ಳೆ ಗಾಡಿ ಸಿಗುತ್ತೆ ನಿಮ್ಮ ಟ್ರಾವೆಲ್ ಏಜೆನ್ಸಿ ಕಂಪನಿ ಇದ್ರೆ ಅವ್ರಿಗೇನು ಏರ್ಪೋರ್ಟ್ ಪಿಕಪ್ ಎಲ್ಲ ಮಾಡಬೇಕಂದ್ರೆ ಒಳ್ಳೆ ಗಾಡಿನಲ್ಲಿ ನೀವು ಒಳ್ಳೆ ಅರ್ನ್ ಮಾಡಬೇಕು ಸರ್ ಡೈಲಿ 5-10,000 ಬಾಡಿಗೆ ಸಿಗುತ್ತೆ ಈ ಗಾಡಿಗೆ ನಿಮಗೆ ಬಾಡಿಗೆ ನೀವು ರನ್ ಮಾಡಬೇಕು ಅಂದ್ರೆ ಈ ಗಾಡಿ ತಗೊಂಡ್ಬಿಡಿ ಬರೀ 8,50,000 ವಿತ್ ಎನ್ಒಸಿ ಮಾಡಿಕೊಡ್ತೀನಿ ಬಾಡಿಗೆರಿಗೆ ನೀವು ರನ್ ಮಾಡ್ಬೋದು ಇವೆಂಟ್ಸ್ಗೆ ಕೊಡ್ಬೋದು ವೆಡ್ಡಿಂಗ್ಗೆ ಏರ್ಪೋರ್ಟ್ ಪಿಕ್ ಆ್ಯಂಡ್ ಡ್ರಾಪ್ ಎಲ್ಲ ಇರುತ್ತೆ ಎಲ್ಲ ಅದಕ್ಕೆ ನಾವು ಗಾಡಿ ಯೂಸ್ ಮಾಡ್ಬೋದು ಡೀಸೆಲ್ ಗಾಡಿ ಇದೆ ಒಳ್ಳೆ ಪ್ರೈಸ್ನಲ್ಲಿ ಮಾಡಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇನ್ನೊಂದು ಆಡಿ A4 ಇದೆ 2011 ಮಾಡೆಲ್ ಗಾಡಿ ಇದು ಒಳ್ಳೆ ಪ್ರೈಸ್ನಲ್ಲಿ ಕೊಡ್ತೀನಿ ಕರ್ನಾಟಕ ಗಾಡಿ ಇದೆ ಕರ್ನಾಟಕ ನಂಬರ್ ಇದೆ ಓನ್ಲಿ ಅವರ್ 1,05,000 ರಿವನ್ ಇದು ಪ್ರೈಸ್ ಬಂದು ಇದು 9,45,000 ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಗಾಡಿ ಇನ್ನೊಂದು ಆಡಿ A4 ಇದೆ ವಿಟ್ ಇಸ್ 2014 ಮಾಡೆಲ್ ಗಾಡಿ ಸೆಕೆಂಡ್ ಓನರ್ 93,000 ಇದೆ ಬ್ಲಾಕ್ ಕಲರ್ KA ನಂಬರ್ KA ರಿಜಿಸ್ಟ್ರೇಷನ್ ಇದೆ ಗಾಡಿದು ಈ ಗಾಡಿ ಪ್ರೈಸ್ ಬಂದು ನಿಮಗೆ 14,75,000 ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇನ್ನೊಂದು ಆಡಿ ಬೇಕಾ ನಿಮ್ಗೆ ಹತ್ರ ಆಡಿ A3 ಇದೆ 2014 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಡೀಸೆಲ್ ಆಟೋಮೆಟಿಕ್ ಗಾಡಿ ಬಟ್ ಸನ್ರೂಪ್ ಬರೋದಿಲ್ಲ ಗಾಡಿನಲ್ಲಿ ಈ ಗಾಡಿ ಪ್ರೈಸ್ ಅಂತೂ ವಿತ್ KA ನಂಬರ್ 14,50,000 ವಿತ್ NOC 11,50,000 ಕೊಡ್ತೀನಿ ಗಾಡಿ ಇದು ನೆಕ್ಸ್ಟ್ ಇನ್ನೊಂದು ಜಾಗ್ವಾರ್ ಇದೆ ನಮ್ಮ ಹತ್ರ UP ರಿಜಿಸ್ಟ್ರೇಷನ್ ಎರಡು ಜಾಗ್ವಾರ್ ಇದ್ರೆ ಆಕ್ಚುಲಿ ಈ ಜಾಗ್ವಾರ್ ಈಗ ಸೇಲ್ ಅದು ಇದ್ರ ಬಗ್ಗೆ ಹೇಳೋದಿಲ್ಲ ಅದೇ ಇದೇ ತರ ಎಕ್ಸೈವ್ 2015 ಮಾಡೆಲ್ ಬರೀ 37,000 ಕಿಲೋಮೀಟರ್ ಓಡಿದೆ ಬ್ಲಾಕ್ ಕಲರ್ ಇದೆ ಅದು ನಿಮ್ಗೆ 17 lakhs ನೆಗೋಷಿಯಬಲ್ ವಿತ್ NOC ನಿಮ್ಗೆ ಆಗ್ಬಿಡುತ್ತೆ ಗಾಡಿದು ಕಲರ್ ಬ್ಲಾಕ್ ಕಲರ್ ಇದು ಗ್ರೀನ್ ಇದು ಸೇಲ್ ಆಯ್ತು ಈಗ ನಾಳೆ ಡೆಲಿವರಿ ಇದೆ ಈಗ BMW 320D ಇದೆ ಸ್ಪೋರ್ಟ್ಸ್ ವೇರಿಯಂಟ್ ಇದೆ ನ್ಯೂ ಶೇಪ್ ಟೈಪ್ 2 ನ್ಯೂ ಶೇಪ್ ಬರುತ್ತೆ ಟಾಪ್ ಅಂಡ್ ಡೀಸೆಲ್ ಆಟೋಮೆಟಿಕ್ ಸನ್ರೂಫ್ ಎಲ್ಲ ಬರುತ್ತೆ 2013 ಮಾಡೆಲ್ ಗಾಡಿ ಥರ್ಡ್ ಓನರ್ ಪ್ರೈಸ್ ಕಡಿಮೆ ಓನ್ಲಿ ಒನ್ ಪ್ರೈಸ್ ಸರ್ 9 lakhs ಈ ಗಾಡಿ ಕೊಟ್ಬಿಡ್ತೀನಿ ಸರ್ 9,320 ಮಾಡೆಲ್ ನ್ಯೂ ಶೇಪ್ ಟಾಪ್ ಅಂಡ್ ಸ್ಪೋರ್ಟ್ಸ್ ಎಡಿಷನ್ ನೆಕ್ಸ್ಟ್ ಮಾತ್ರ ಆಡಿ Q3 ಮ್ಯಾನ್ಯುಲ್ ಇದೆ ಸರ್ 2013 ಮಾಡೆಲ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿ ಇದೆ ಡೀಸೆಲ್ ಮ್ಯಾನ್ಯುಲ್ ಗಾಡಿ ಇದೆ ಇದು ಡೀಸೆಲ್ ಮ್ಯಾನ್ಯುಲ್ ಈ ಗಾಡಿ ಪ್ರೈಸ್ ಬಂದು ನಿಮಗೆ 14 lakhs ನೆಗೋಷಿಯಬಲ್ ಇದೆ ಇನ್ನೊಂದು ಗಾಡಿ ಮ್ಯಾನ್ಯುಲ್ Q3 ಸಿಂಗಲ್ ಓನರ್ ಗಾಡಿ 2014 ಮಾಡೆಲ್ KA ನಂಬರ್ ಎಲ್ಲ ಆಗಿದೆ ಗಾಡಿ ಈ ಗಾಡಿ ಒಳ್ಳೆ ಪ್ರೈಸ್ ಸರ್ 13,45,000 ಕೊಡ್ತೀನಿ ಮ್ಯಾನ್ಯುಲ್ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ ಗೊತ್ತಾ ಇದು ಸಿಟಿನಲ್ಲಿ ನಿಮಗೆ 17-18 ಬರುತ್ತೆ ಹೈವಿನಲ್ಲಿ ಆರಾಮಾಗಿ 20 ಬಂದ್ಬಿಡುತ್ತೆ 2-liter ಕ್ವಾಟ್ರೋ ಡೀಸೆಲ್ ಇಂಜಿನ್ ಇದು TDI ನೆಕ್ಸ್ಟ್ ಮಾಡೆಲ್ ಅದರ ಲೇಟೆಸ್ಟ್ ಮಾಡೆಲ್ ಕಿಯಾ ಸೆಲ್ಟಾಸ್ ಇದೆ 2022 ಮಾಡೆಲ್ ಟಾಪ್ ಎಂಡ್ ಮಾಡೆಲ್ ಡೀಸೆಲ್ ಆಟೋಮೆಟಿಕ್ ಸನ್ರೂಫ್ ಎಲ್ಲ ಬರುತ್ತೆ ಒಳಗಡೆ ಫೀಚರ್ಸ್ ಹೊರಿಸಿ ತುಂಬಾ ರಿಚ್ ಆಗಿ ಫೀಚರ್ಸ್ ಎಲ್ಲ ಇದೆ ಬರೀ 10 ಹಳೆ ಗಾಡಿ ಸರ್ ಇದು ಓನ್ಲಿ 10 months ಓಲ್ಡ್ ಕಾರ್ ಬ್ಯೂಟಿಫುಲ್ ಫೀಚರ್ 5-seater SUV ಕಿಯಾ ಸೆಲ್ಟಾಸ್ ಆಟೋಮೆಟಿಕ್ ಡೀಸೆಲ್ ಟಾಪ್ ಎಂಡ್ ವಿತ್ ಸನ್ರೂಫ್ 14-inch ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ 360-degree ಕ್ಯಾಮ್ರಾ ಎಲ್ಲ ನಿಮಗೆ ಗಾಡಿನ ಬರುತ್ತೆ ಡ್ರಿವನ್ ಓನ್ಲಿ 15,000 ಕಿಲೋಮೀಟರ್ಸ್ ಸರ್ ದಿಸ್ ಕಾರ್ ಶೋರೂಮ್ ಪ್ರೈಸ್ ಬಂದು 23 lakhs ಇದೆ ಈಗ ಸೇಲ್ ಮಾಡ್ತಾ ಇದೆ ಪ್ರೈಸು 16,90,000 ನೆಗೋಷಿಯಬಲ್ ಸರ್ ಇನ್ ಒನ್ ಲೇಟೆಸ್ಟ್ ಗಾಡಿ ಬೇಕಾ 2022 ಮಾಡೆಲ್ 10 ಹಳೆ ಗಾಡಿ ಪೆಟ್ರೋಲ್ ಮ್ಯಾನ್ಯುಯಲ್ MG Hector Plus ಬಂದು ನಿಮಗೆ 6-seater ಬರುತ್ತೆ ಗಾಡಿನಲ್ಲಿ ಸಿಕ್ಸ್ನಲ್ಲಿ ತುಂಬಾ ಫೀಚರ್ಸ್ ಎಲ್ಲ ಬಂದಿದೆ MG Hector ನಲ್ಲಿ ನಿಮಗೆ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ 14 ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಎಲ್ಲ ನಿಮಗೆ ಗಾಡಿನಲ್ಲಿ ಸಿಗುತ್ತೆ ಬ್ಯೂಟಿಫುಲ್ ಕ್ವಾಲಿಟ್ ನೀಟ್ ಕಾರ್ ಕ್ವಾಲಿಟ್ ಫೀಚರ್ ಎಲ್ಲ ರಿಚ್ ಆಗಿದೆ ಸರ್ ಲಕ್ಸುರಿ ಫೀಚರ್ ಎಲ್ಲ ಓಪನ್ ಆಗಿದೆ ಟೇಲ್ಗೇಟ್ ಆಗಿದೆ 6-seater MG Hector ನಲ್ಲಿ ಹೆಕ್ಟರ್ ಪ್ಲಸ್ ನಲ್ಲಿ ಏನಾಗುತ್ತೆ ಎಕ್ಸ್ಟ್ರಾ ಸೀಟ್ಸ್ ಬರುತ್ತೆ ಸೀಟ್ ಬೇಡ ಅಂದ್ರೆ ಸೀಟ್ ಫೋಲ್ಡ್ ಮಾಡಬಹುದು ಬೂತ್ ಸ್ಪೇಸ್ ನಿಮಗೆ ಸಿಗುತ್ತೆ ಗಾಡಿನಲ್ಲಿ ಇದು ಬರೀ 12,000 ಕಿಲೋಮೀಟರ್ ಓಡಿದೆ ಪೆಟ್ರೋಲ್ ಮ್ಯಾನ್ಯುಯಲ್ 6-speed ಗೇರ್ ಬಾಕ್ಸ್ ಪ್ಯಾನರಾಮಿಕ್ ಮೂನ್ ರೂಫ್ ನಿಮಗೆ ಸನ್ರೂಫ್ ನಿಮಗೆ ಗಾಡಿನಲ್ಲಿ ಬರುತ್ತೆ ಒಳ್ಳೆ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿನಲ್ಲಿ ಈ ಗಾಡಿ ಶೋರೂಮ್ ಪ್ರೈಸ್ ಬಂದು 25 lakhs ಇದೆ ಈಗ ಸೇಲ್ ಮಾಡಿದ್ರು 19 lakhs ನೆಗೋಷಿಯಬಲ್ ಸೊ ಶೋರೂಮ್ ಇಂದ 6 lakhs ಕಡಿಮೆ ಒಳ್ಳೆ ಪ್ರೈಸ್ ಅಲ್ಲ ಬರೀ 12,000 ನೋಡಿದೆ ಇನ್ನು ಲೇಟೆಸ್ಟ್ ಗಾಡಿ ಎಲ್ಲ ಇದೆ ಆ ಕಡೆ ತೋರಿಸಿನಿ ಹೋಂಡಾ ಜಾಜ್ 2015 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಬರೀ 60,000 ಕಿಲೋಮೀಟರ್ ಓಡಿದೆ ಕರ್ನಾಟಕ ಗಾಡಿ ಇದು ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ V8 ಟಾಪ್ ಅಂಡ್
Dual airbag, ABS alloy, power steering, power windows. CVT is one of the best gearbox in the Honda you will get in the world. The price is about 6 lakhs, slightly negotiable. Ade. Single owner automatic gaadi bekandre petrol, olle gaadi the olle color saffron. Okay. Next gaadi Audi A6 ide 2012 model, diesel automatic top end with sunroof, Karnataka number ram K05 gaadi, second owner 88,000 ide, super class neat gaadi, white color gaadi sir, all new shape nimge kaanta ide, 2012 model, ee gaadi price vandu olle deal price sir, 13,85,000 slightly negotiable. ಇನ್ನೊಂದು ಹೋಂಡಾ ಮೊಬಿಲಿಯೋ ನಿಮಗೆ ಕಾಣ್ತಾ ಇದೆ, ಸೂಪರ್ ಆಗಿದೆ ಅಲ್ಲ. ಹೌದು, ಇದು ಆರ್ ಎಸ್ ಎಡಿಷನ್. ಆರ್ ಎಸ್ ಅಲ್ಲಿ ಏನಾಗುತ್ತೆ, ಬಂಪರ್ ಸ್ಕರ್ಟ್ಸ್, ಡಿಕ್ಕಿ ಸ್ಕರ್ಟ್ಸ್, ರೇರ್ ಸ್ಪಾಯ್ಲರ್ ಎಲ್ಲ ಬರುತ್ತೆ. 2015 ಮಾಡಲ್ ಡೀಸೆಲ್, ಸಿಂಗಲ್ ಓನರ್ ಗಾಡಿ, 1,00,000 ಕಿಲೋಮೀಟರ್ ಗಾಡಿ ಹೊಡೆದ ಕರ್ನಾಟಕ ಗಾಡಿ. ಇದು ಸ್ವಲ್ಪ ಪ್ರೈಸ್ ಜಾಸ್ತಿ, ಯಾಕಂದ್ರೆ ಆರ್ ಎಸ್ ಎಡಿಷನ್ ಆ್ಯಂಡ್ ಒಳ್ಳೆ ಮೇಂಟೇನು, 8 ಸೀಟರ್, ಎರ್ಟಿಗ ತಗೊಳ್ಬೋದು, ಮೊಬಿಲೋ ತಗೊಳ್ಬೋದು. ಹೋಂಡಾ ಇಂಜಿನ್ 1.5 ಲೀಟರ್ ಐಡಿಟೆಕ್ ಇಂಜಿನ್ ನಿಮಗೆ ಬರುತ್ತೆ, ಒಳ್ಳೆ ಮೈಲೇಜು, ಫೀಚರ್ಸ್ ಎಲ್ಲ ಸೂಪರ್, ಟಾಪ್ ಎಂಡು, ಡ್ಯುಯಲ್ ಏರ್ ಬ್ಯಾಗ್, ABS ಅಲಾಯ್ ಅಲಾಯ್ಸ್ ಎಲ್ಲ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ ಒಂದು 6,65,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್, ಒಳ್ಳೆ ಡೀಲ್ ಪ್ರೈಸು. ತುಂಬ ಜನ ಸರ್ವಿಸ್ ಕಾಸ್ಟ್ ಎಲ್ಲ ಕೇಳ್ತಾರೆ, ಹೋಂಡಾ ಸರ್ವಿಸ್ ಕಾಸ್ಟ್ ಲಾಸ್ಟ್ ಟೈಮ್ ಹೇಳಿದ್ದೀನಿ ನಿಮಗೆ 10,000 ಒಳಗಡೆ ಹೋಂಡಾ ಸರ್ವಿಸ್ ಆಗುತ್ತೆ. ಆಡಿ ಪ್ರೀಮಿಯಂ ಗಾಡಿ ಸರ್ವಿಸ್ ಕಾಸ್ಟ್ ನಿಮಗೆ ಒಂದು 10,000 ರಿಂದ 18,000 ನಮ್ಮ ಗ್ಯಾರೇಜ್ ಆಲ್ಫಾ ಗ್ಯಾರೇಜ್ನಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಗಾಡಿ ಮರ್ಸಿಡಿಸ್ ಬೆಂಜ್ ಇ ಕ್ಲಾಸ್ E350 ಇದೆ ಸರ್, 2011 ಮಾಡೆಲ್. ಲೋ ಬಜೆಟ್ ನಲ್ಲಿ ಪ್ರೀಮಿಯಂ ಗಾಡಿ ಬೇಕಾ, ಒಳ್ಳೆ ಗಾಡಿ ಕೊಡ್ತೀನಿ. 2011 ಮಾಡೆಲ್ E350 CDI ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ಮಾಡೆಲ್ ಗಾಡಿ ಸರ್, ವೈಟ್ ಕಲರ್, ಪ್ರೀಮಿಯಂ ನಾಪಾ ಲೆದರ್ ಇಂಟೀರಿಯರ್ ಇದೆ, ಪ್ರಾಪರ್ ಶೋಫರ್ ಡ್ರಿವನ್ ಕಾರ್ ಇದೆ, ನೈಸ್ ಸ್ಕ್ರೀನ್, ಮಲ್ಟಿಮೀಡಿಯಾ ಇಂಟರ್ನೆಟ್ ಸಿಸ್ಟಮ್ ಎಲ್ಲ ಹಿಂದೆ ನಿಮಗೆ ಸಿಗುತ್ತೆ. ನಾಪಾ ಲೆದರ್ ಇಂಟೀರಿಯರ್ ಇದೆ, ಟಾಪ್ ಎಂಡ್ ಮಾಡೆಲ್, ಸೆಕೆಂಡ್ ಓನರ್, 1,05,000 ಕಿಲೋಮೀಟರ್ ರೆಕಾರ್ಡ್ ಮೈಲೇಜ್, ಕಂಪನಿ ಮೇಂಟೈನ್ ಎಲ್ಲ ಹೊಡಿದೆ. ಬ್ಯೂಟಿಫುಲ್ ಕಾರ್, ಆಲ್ ಫಾರ್ ಅ ಪ್ರೈಸ್ ಆಫ್ ಜಸ್ಟ್ 12,25,000 ಓನ್ಲಿ ಸರ್. ಓಕೆ, ಈ ಕ್ಲಾಸ್ ಒಳ್ಳೆ ಥಾರ್. ನಮ್ಮ ಹತ್ರ ತುಂಬಾ ಜನ ಥಾರ್ ಕೇಳ್ತಾರೆ, ಈಗ ಹಳೆ ಥಾರ್ ತುಂಬಾ ಜನ ಯಾರು ಕೇಳೋದಿಲ್ಲ, ಯಾಕಂದ್ರೆ ಪೆಟ್ರೋಲ್ ನಲ್ಲಿ ಎಲ್ಲ ಆಟಂಡಿ ಬರುತ್ತೆ, ಮೈಲೇಜ್ ಬರೋದಿಲ್ಲ, ಸ್ಪೇಸ್ ಇಲ್ಲ. ಅಲ್ಲೇ ಹಳೆ ಥಾರ್, ಈಸ್ ಲೈಕ್ ಅ ಓಲ್ಡ್ ವಾರ್ ಹೌಸ್, ವಾರ್ ಹಾರ್ಸ್. ಈ ಮಾಡೆಲ್ ಲಾಸ್ಟ್ ಬಂದಿದ್ದು 2018 ಮಾಡೆಲ್ ಸರ್, ಇದು ಸಿಂಗಲ್ ಓನರ್, ಬರೀ 50,000 ಕಿಲೋಮೀಟರ್ ಓಡಿದೆ. ಇದು ಹರಿಯಾಣ ಗಾಡಿ, ಇದು ವಿತ್ ಕೆ ನಂಬರ್ ಮಾಡಿ 10,25,000 ವಿತ್ ಕೆ ನಂಬರ್ ಮಾಡಿ ಕೊಟ್ಬಿಡ್ತೀನಿ ಸರ್. ಓಕೆ, ಗಾಡಿ ನೋಡಿ ಹೆಂಗಿದೆ, ಫಿಟ್ಟಿಂಗ್ ಎಲ್ಲ ಹಾಟ್ ಟಾಪ್ ಎಲ್ಲ ಹಾಕಿದ್ದಾರೆ, ಸೆಮಿ ಹಾಟ್ ಟಾಪ್ ಇದೆ, ಬ್ಯೂಟಿಫುಲ್ ಇನ್ ಕಂಡೀಷನ್ ಬರುತ್ತೆ ಗಾಡಿದು. ಪೋಸ್ಟರ್ AC 2.5 ಲೀಟರ್ CRDI ಡೀಸೆಲ್ ಎಮಾಕ್ ಇಂಜಿನ್, ಡೀಸೆಲ್ ಇಂಜಿನ್ ಬರುತ್ತೆ, 4x4 ವೀಲ್ ಡ್ರೈವ್, ಆಫ್ ರೋಡಿಂಗ್ ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ, ಆಫ್ ರೋಡಿಂಗ್ ಟೈರ್ಸ್ ಇದೆ, ಬ್ಯೂಟಿಫುಲ್, ಕ್ವೈಟ್ ನೀಟ್ ಸರ್. 8 ಸೀಟರ್ ಇದು, ಸೈಡ್ ಸೀಟ್ ಎಲ್ಲ ನಿಮಗೆ ಬರುತ್ತೆ, ಬ್ಯೂಟಿಫುಲ್, ನೀಟ್ ಆ್ಯಂಡ್ ಕ್ಲೀನ್ ಕಾರ್. ಈಗ ನೀವು ಲೋ, ಈ ಗಾಡಿ ಪ್ರೈಸ್ ನಿಮ್ಗೆ ಹೇಳಿದೀನಿ, 2018 ಮಾಡೆಲ್ ಥಾರು ವಿತ್ ಕೆ ನಂಬರ್, 10,35,000 ಕೊಟ್ಬಿಡ್ತೀನಿ. ನೆಕ್ಸ್ಟ್ ಲೋ ಬಜೆಟ್ಗೆ ಮರ್ಸಿಡೀಸ್ ಕೇಳಿದಿರಾ ನೀವು? ಹೌದು, ಈ ಲೋ ಬಜೆಟ್ನಲ್ಲಿ 2010-12 ರಿಜಿಸ್ಟ್ರೇಷನ್, ಮರ್ಸಿಡಿ ಬೆನ್ C220 ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟ್ ಗಾಡಿ ಇದು, ನ್ಯೂ ಶೇಪ್ನಲ್ಲಿ ಬಂದಿದೆ ಗಾಡಿ ಇದು, ಈ ಶೇಪ್ನಲ್ಲಿ. ಈಗ ವೈಟ್ ನೋಡಿದೆ ಅದೇ ಥರ ಇದು, ಬ್ಲ್ಯಾಕ್ ಇದೆ, ಬ್ಯೂಟಿಫುಲ್ ಇನ್ ಕಂಡೀಷನ್, ಸೆಕೆಂಡ್ ಓನರ್ ಗಾಡಿ, 90,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ಪ್ರೈಸ್ ಬಂದು 8,45,000 ನೆಗೋಷಿಯಬಲ್ ಸರ್. ಓಕೆ, ನೆಕ್ಸ್ಟ್ ಗಾಡಿ ಇನ್ನೊಂದು ಆಡಿ A6 ಇದೆ, ವಿತ್ ನ್ಯೂ ಶೇಪ್ ಮೇಟ್ರಿಕ್ಸ್ ಎಡಿಷನ್ ನಿಮಗೆ ಬರುತ್ತೆ. 2014 ಮಾಡೆಲ್, ಟಾಪ್ ಎಂಡ್ ಮಾಡೆಲ್ ಗಾಡಿ ಇದು, ಸೆಕೆಂಡ್ ಓನರ್, 74,000 ಕಿಲೋಮೀಟರ್ ಓಡಿದೆ, ವೈನ್ ರೆಡ್, ಟೊಮ್ಯಾಟೊ ರೆಡ್ ಕಲರ್ ಅಂತ ಹೇಳ್ತೀವಿ ಗಾಡಿಗೆ. ಈ ಗಾಡಿ ಪ್ರೈಸ್ ಬಂದು 16,45,000 ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, ಅಲ್ಲೊಂದು ಬ್ಲೂ ಕಲರ್ A3 ಇದೆ, ಆಡಿ A3 ಇನ್ನೊಂದು ಇದೆ, ಇಟ್ ಇಸ್ ಅ 2015 ಮಾಡೆಲ್ ಗಾಡಿ ಇದು. A3 ತುಂಬಾ ಚೆನ್ನಾಗಿದೆ, ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ವಿತ್ ಸನ್ರೂಫ್, ಆದ್ರೆ ಥರ್ಡ್ ಓನರ್ ಆಗಿದ್ದಾರೆ, ಕಂಡೀಷನ್ ಎಲ್ಲ ಸೂಪರ್ ಚೆನ್ನಾಗಿದೆ, ಡೆಲ್ಲಿ ರೆಡಿಷನ್ ಗಾಡಿ ಇದು. ಈ ಗಾಡಿ ಇದು ಪ್ರೈಸ್ ಬಂದು ನಿಮಗೆ 11,25 ವಿತ್ NOC ಆಗುತ್ತೆ, ವಿತ್ ರೋಡ್ ಟ್ಯಾಕ್ಸ್ ನಿಮಗೆ ಗಾಡಿ ಇದು 14,25,000 ವಿತ್ ರೋಡ್ ಟ್ಯಾಕ್ಸ್ ಮಾಡಿ ಕೆ ನಂಬರ್ ಮಾಡಿ ಕೊಟ್ಬಿಡ್ತೀನಿ ಸರ್. ಓಕೆ ವೀಕ್ಷಕರ, ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಆಡಿ A4 ಇದೆ. ಇದೆ ಆಕ್ಚುಲಿ ಇವ್ರದ್ದು ಪಾರ್ಕಿಂಗು ನೋಡ್ತಿರ್ಬೋದು. ಸೊ ಇಷ್ಟು ಕಾರ್ಗಳು ಇಲ್ಲಿ ನಿಲ್ಲಿಸಿದ್ದಾರೆ, ಸೊ ಒಳಗಡೆ ಒಂದು 25 ಕಾರ್ಸು, ಇಲ್ಲಿ ಒಂದು 30 ಕಾರ್ಸು. ಮೋಸ್ಟ್ ಆಫ್ ದಿ ನೋಡ್ತಾ ಇದ್ದಾರೆ, ಎಲ್ಲ ಪಾರ್ಕ್ ಅಂಡ್ ಸೇಲ್ ಕಾನ್ಸೆಪ್ಟ್ ಎಲ್ಲ ಇದೆ. ಸೊ ಎಲ್ಲ ಕಸ್ಟಮರ್ ಗಾಡಿ ಕಾಲ್ ಮಾಡಿ ಎಲ್ಲ ತಗೊಂಡು ಪಾರ್ಕ್ ಅಂಡ್ ಸೇಲ್ ಎಲ್ಲ ಮಾಡಿದ್ದೀನಿ ನಾನು. ಸೊ ಅವರ್ ಎಕ್ಸಿಕ್ಯೂಟಿವ್ ಜರ್ನಿ ಇಸ್ ಎ, ಸೊ ಶೀ ಹ್ಯಾಸ್ ಆರ್ಗನೈಸ್ ಆಲ್ ದಿ ಇವೆಂಟ್ ಫ್ರಮ್ ದಿ ಕಸ್ಟಮರ್ಸ್ ಫಾರ್ ಪಾರ್ಕ್ ಅಂಡ್ ಸೇಲ್. ಕಾಲ್ ಮಾಡಿ ಎಲ್ಲ ಕಸ್ಟಮರು ಗಾಡಿ ಎಲ್ಲ ಇದೆ. ಸೊ ಶೀ ವಿಲ್ ಹೆಲ್ಪ್ ಯು ಆನ್ ದಿ ಪ್ರೈಸಿಂಗ್ ಆಲ್ಸೋ. ಸೊ ಬೇಸಿಕ್ಲಿ ನೋಡ್ತಾ ಇದ್ದೀರಾ, 2012 ಮಾಡೆಲ್ ಆಡಿ A4 ಡೀಸೆಲ್ ಡೆಲ್ಲಿ ಗಾಡಿ ಇದೆ ಇದು. ಇದು ವಿತ್ NOC ಬಂದರು, ವಾಟ್ ಇಸ್ ದ ಪ್ರೈಸ್ ಏನಿ? 7,50,000 ಓನ್ಲಿ ವಿತ್ NOC, ಸ್ಲೈಟ್ಲಿ ನೆಗೋಷಿಯಬಲ್. ನೆಕ್ಸ್ಟ್ ಕಾರ್ ವಿ ಹ್ಯಾವ್ ಅ ಸ್ಕೋಡಾ ಸೂಪರ್ 2010 ಮಾಡೆಲ್, ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ಮಾಡೆಲ್, ಕೆ ರಿಜಿಸ್ಟ್ರೇಷನ್ ಗಾಡಿ ಇದೆ ಇದು. ದಿಸ್ ಇಸ್ ಪ್ರೈಸ್ ಅಬೌಟ್ ಜನಿ, ಹೌ ಮಚ್ ಇಸ್ ಇಟ್? ಇಟ್ಸ್ 5,75,000, ಸ್ಲೈಟ್ಲಿ ನೆಗೋಷಿಯಬಲ್, ನೆಗೋಷಿಯಬಲ್ ಎಲ್ಲ ಆಗುತ್ತೆ, ಟಾಪ್ ಎಂಡ್ ಮಾಡೆಲ್ ಗಾಡಿ ಇದೆ ಇದು. ಸೊ ನೆಕ್ಸ್ಟ್ BMW 320D, ವಿ ಹ್ಯಾವ್ 2012 ಮಾಡೆಲ್, ಕೆ ರಿಜಿಸ್ಟ್ರೇಷನ್ ಗಾಡಿ, ಟಾಪ್ ಎಂಡ್ ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ರೂಫ್ ಇದೆ. ಜನಿ, ವಾಟ್ ಇಸ್ ದ ಪ್ರೈಸ್ ಆಫ್ ದಿಸ್? ಇಟ್ಸ್ 12,50,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಆಡಿ Q5 ಇದೆ, ತುಂಬ ರೇರ್ ನಿಮಗೆ ಪೆಟ್ರೋಲ್ ಗಾಡಿ ಸಿಗೋದು. ಚಂಡೀಗಢ ರಿಜಿಸ್ಟ್ರೇಷನ್ ಇದೆ, ವಿತ್ NOC.
ನಿಮಗೆ ಗಾಡಿ ಬಂದು 9,75,000 ಇದೆ ಎನ್ಒಸಿ ಕೊಡ್ತೀನಿ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದೆ ಇನ್ನೊಂದು ಡೀಸೆಲ್ ಇದೆ ಇದೇ ತರ ಇದೆ 2010 ಮಾಡೆಲ್ ಸಿಂಗಲ್ ಓನರ್ ಗ್ರೇ ಕಲರ್ ಡೀಸೆಲ್ Q5 3.0 TD8 ಕ್ವಾತ್ರೋ ಇಂಜಿನ್ ಬರುತ್ತೆ ಅದು ಬಂದು ನಿಮಗೆ ಸೇಮ್ ಲ್ಯಾಕ್ 9,50,000 ಗೆ ಕೊಡ್ಬಿಡ್ತೀನಿ ವಿತ್ ವಿತ್ ಎನ್ಒಸಿ ಬರುತ್ತೆ ಇನ್ನೊಂದು X1 ಇದೆ BMW X1 2014 ಮಾಡೆಲ್ ಸಿಂಗಲ್ ಓನರ್ ಟಾಪ್ ಎಂಡ್ ವಿತ್ ಸನ್ರೂ ಬರುತ್ತೆ ಕೆ ನಂಬರ್ ಗಾಡಿ ಸಿಂಗಲ್ ಓನರ್ ಗಾಡಿ ಈ ಗಾಡಿ ಪ್ರೈಸ್ ಬಂದು 13,45,000 ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಹೋಂಡಾ BRV ಲೇಟೆಸ್ಟ್ ಮಾಡೆಲ್ ಇದೆ ನಮ್ಮ ಹತ್ರ 2017 ಮಾಡೆಲ್ ಗಾಡಿ ಸೆಕೆಂಡ್ ಓನರ್ ಅಂಡ್ ಟಾಪ್ ಎಂಡ್ ಮಾಡೆಲ್ ಪೆಟ್ರೋಲ್ ಆಟೋ ಪೆಟ್ರೋಲ್ ಮ್ಯಾನ್ಯುಲ್ ವಿತ್ ಸನ್ರೂ ಬರುತ್ತೆ ತುಂಬಾ ಜನ ಲೋ ಬಜೆಟ್ ನಲ್ಲಿ ಸನ್ರು ಬೇಕಂದ್ರೆ ನಿಮಗೆ ಈ ಗಾಡಿ ಸಿಗುತ್ತೆ ಪ್ರೈಸ್ ಅಟ್ 7,65,000 ಟಾಪ್ ಎಂಡ್ ಮಾಡೆಲ್ ಹೋಂಡಾ BRV 2017 ಮಾಡೆಲ್ ಪೆಟ್ರೋಲ್ ಮ್ಯಾನ್ಯುಲ್ ಗಾಡಿ ವಿತ್ ಸನ್ರೂ ಇನ್ನೊಂದು ಲೇಟೆಸ್ಟ್ ಗಾಡಿ ರೆನಾಲ್ಡ್ ಕೈಗರ್ ಬಂದಿದೆ ಈ ಗಾಡಿದು ಶೋರೂಮ್ ಪ್ರೈಸ್ ಬಂದು 11.5 lakhs ಇದೆ ಈಗ ಗಾಡಿ ಸೇಲ್ ಆಗ್ತದ ಬರೀ 8 lakhs 2022 ಮಾಡೆಲ್ RXZ ಆಪ್ಷನಲ್ ಪೆಟ್ರೋಲ್ ಆಟೋಮ್ಯಾಟಿಕ್ ಗಾಡಿ ಇದೆ ಇದು ಬ್ಯೂಟಿಫುಲ್ ಕಾರ್ AMT ಪ್ಲಸ್ RXZ ಆಪ್ಷನಲ್ ಟಾಪ್ ಎಂಡ್ ಮಾಡೆಲ್ ಗಾಡಿ ಓನ್ಲಿ 40,000 ನೋಡಿದೆ 8 lakhs ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಈಗ ಲೈನ್ನಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ದೊಡ್ಡ SUV ಗಾಡಿ ಎಲ್ಲ ಇದೆ ಫಾರ್ಚುನರ್ ಗುರ್ಖಾ ಎಲ್ಲ ಇದೆ ನಮ್ಮ ಗುರ್ಖಾ ಇದೆ 2017 ಮಾಡೆಲ್ ಇದೆ ಡೀಸೆಲ್ ಮ್ಯಾನ್ಯುಲ್ ಗಾಡಿ 5-door ಲಿಮಿಟೆಡ್ ಎಡಿಷನ್ ಗಾಡಿ ಇದೆ ಈ ಗಾಡಿ ಬಗ್ಗೆ ಡೀಟೇಲ್ ರಿವ್ಯೂ ಎಲ್ಲ ನಮ್ಮ ವಿಡಿಯೋನಲ್ಲಿ ಕಾರ್ಸ್ ಲೈವ್ ಪೇಜ್ನಲ್ಲಿ ಇದೆ ಆ ಗಾಡಿ ರಿವ್ಯೂ ನೋಡ್ಬೋದು 3 lakhs ಫಿಟ್ಟಿಂಗ್ ಎಲ್ಲ ಮಾಡಿದ್ದೀನಿ ಗಾಡಿದು ಈ ಗಾಡಿ ಪ್ರೈಸ್ ಒಂದು 9 lakhs ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಗಾಡಿ ಟೊಯೋಟಾ ಫಾರ್ಚುನರ್ ಇದೆ 2014 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಮ್ಯಾನ್ಯುಲ್ ಗಾಡಿ Type 2 ನ್ಯೂ ಶೇಪು 1,03,000 ಕಿಲೋಮೀಟರ್ ಇದೆ ಡೆಲ್ಲಿ ಗಾಡಿ KN ನಂಬರ್ ಮಾಡಿ ಎಲ್ಲ 16.5 lakhs ಕೊಡ್ತೀನಿ ವಿದೌಟ್ KN ನಂಬರ್ 2 lakhs ಕಡಿಮೆಗೆ ಆಗುತ್ತೆ ಇದು KN ನಂಬರ್ ಎಲ್ಲ ಆಗಿದೆ 2014 ಮಾಡೆಲ್ Type 2 ನ್ಯೂ ಶೇಪೆ TRV ಫಿಟ್ಟಿಂಗ್ ಎಲ್ಲ ಬರುತ್ತೆ ಇದೂ ಮ್ಯಾನ್ಯುಲ್ ಸಿಂಗಲ್ ಓನರ್ ಗಾಡಿ 98,000 ಕಿಲೋಮೀಟರ್ ಗಾಡಿ ಎಲ್ಲ ಓಡಿದೆ ಈ ಗಾಡಿ ಪ್ರೈಸ್ ಒಂದು 16,50,000 ಇದೆ ಇದೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇನ್ನು ನೆಕ್ಸ್ಟ್ X5 ಡೆಲ್ಲಿದು ಇದೆ ಇದು ಒಂದು W10 ಸಿಂಗಲ್ ಓನರ್ ಬರೀ 50,000 ಕಿಲೋಮೀಟರ್ 50,000 ಕಿಲೋಮೀಟರ್ ಓನ್ಲಿ ಇದು ವಿತ್ KN ನಂಬರ್ ಎಲ್ಲ ಸೇರಿಸಿ ನಿಮಗೆ 10,90,000 ವಿತ್ KN ನಂಬರ್ ಮಾಡಿ ಕೊಡ್ಬಿಡ್ತೀನಿ ಸರ್ ಸಿಂಗಲ್ ಓನರ್ W10 ಮ್ಯಾನ್ಯುಲ್ ವಿತ್ ಸನ್ರೂಫ್ ಬರುತ್ತೆ ಡೀಸೆಲ್ ನೆಕ್ಸ್ಟ್ ಗಾಡಿ X5 500 ಇದೆ 2014 ಮಾಡೆಲ್ ಸಿಂಗಲ್ ಓನರ್ ಇದು ಈ ಗಾಡಿ ಕಿಲೋಮೀಟರ್ ಓಡಿದ್ ಬರೀ ಅರೌಂಡ್ 9,000 ಕಿಲೋಮೀಟರ್ ಓಡಿದೆ ಗಾಡಿ ಇದು 90,000 ಓಡಿದೆ 2014 ಮಾಡೆಲ್ಲು ಪ್ರೈಸ್ ಬಂದು 8,65,000 ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ವಿತ್ KN ನಂಬರ್ ಎಲ್ಲ ಇದೆ ಸಿಂಗಲ್ ಓನರ್ ಗಾಡಿ ಇದೆ ಇದು ನೆಕ್ಸ್ಟ್ ಗಾಡಿ ML ಇದೆ 2011 ಮಾಡೆಲ್ 350D ML ಬರುತ್ತೆ ವಿದೌಟ್ ಸನ್ರೂಫ್ ಡೀಸೆಲ್ ಆಟೋಮೆಟಿಕ್ ಗಾಡಿ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ 3rd ಓನರ್ ಗಾಡಿ 1,10,000 ಕಿಲೋಮೀಟರ್ ಗಾಡಿ ಇದೆ ಪ್ರೈಸ್ ಬಂದು 12,45,000 ನೆಗೋಷಿಯಬಲ್ ನೆಕ್ಸ್ಟ್ ಕ್ರೇಟಾ ಇದೆ 2017 ಮಾಡೆಲ್ ಪೆಟ್ರೋಲ್ ಆಟೋಮೆಟಿಕ್ 1.6 liter SX ಇದೆ ಸಿಂಗಲ್ ಓನರ್ ಓನ್ಲಿ 40,000 ಕಿಲೋಮೀಟರ್ ಓಡಿದೆ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಒಂದು 10,85,000 ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಡಸ್ಟರ್ ಇದೆ RXL ಆಪ್ಷನಲ್ ಟಾಪ್ ಎಂಡ್ ಪೆಟ್ರೋಲ್ ಗಾಡಿ ಇದೆ 2013 ಮಾಡೆಲ್ ಸೆಕೆಂಡ್ ಓನರ್ ಈ ಗಾಡಿ ಪ್ರೈಸ್ ಬಂದು ನಿಮಗೆ 4,90,000 ಸ್ಲೈಟ್ಲಿ ನೆಗೋಷಿಯಬಲ್ ಇನ್ವನ್ ಡಸ್ಟರ್ ಆಟೋಮೆಟಿಕ್ ಇದೆ HR ಹರಿಯಾಣದು ಇದೆ 2016 ಮಾಡೆಲ್ ಗಾಡಿ ಇದೆ RXL ಡೀಸೆಲ್ ಆಟೋಮೆಟಿಕ್ ಟಾಪ್ ಎಂಡ್ ಮಾಡೆಲ್ ವಿತ್ KN ನಂಬರ್ ಸೇರಿಸಿ 750 ಮಾಡಿ ಕೊಡ್ಬಿಡ್ತೀನಿ ಸರ್ ನೆಕ್ಸ್ಟ್ ಗಾಡಿ RX10 ರೆಕ್ಸ್ಟಾನ್ ಇದೆ ಅನ್ಸುತ್ತೆ ಇದು ಇದು ಸೇಲ್ ಆಯಿತು ನಾಳೆ ಡೆಲಿವರಿ ಇದೆ ಅದ್ರ ಬಗ್ಗೆ ಹೇಳೋದಿಲ್ಲ ನೆಕ್ಸ್ಟ್ ಇನ್ನೊಂದು ಹೋಂಡಾ ಸಿಟಿ ಡೀಸೆಲ್ ಇದೆ 2014 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಮ್ಯಾನ್ಯುಲ್ ಗಾಡಿ ಇದು 1.5 liter ID ಡೀಸೆಲ್ ಗಾಡಿ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಒಂದು 6,35,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಪೋಲೋ GT ಒಂದೆಲ್ಲ ಮೂರಿದೆ ಆ ಮೂರು ಪೋಲೋ ಬಂದು GT ಅಂದ್ರೆ ಗ್ರ್ಯಾಂಡ್ ಟೂರಿಸ್ಮೋ ಒಂದು ವೈಟ್ ಇದೆ ಒಂದು ರೆಡ್ ಇದೆ ಒಂದು ಗ್ರೇ ಇದೆ ಗ್ರೇ ಆಚೆ ಇದೆ ವೈಟ್ ಬಂದು 2017 ಮಾಡೆಲ್ ಟಾಪ್ ಎಂಡ್ ಮಾಡೆಲ್ GT ಡೀಸೆಲ್ 1.5 liter ಡೀಸೆಲ್ ಹೈಲೈನ್ ವಿತ್ KN ನಂಬರ್ ಎಲ್ಲ ಇದೆ ಗಾಡಿ ಇದು ಈ ಗಾಡಿ ಪ್ರೈಸ್ ಬಂದು 7,85,000 ನೆಗೋಷಿಯಬಲ್ ಇನ್ವನ್ GT TSI ಆಟೋಮೆಟಿಕ್ ಪೆಟ್ರೋಲ್ ಗಾಡಿ 2016 ಮಾಡೆಲ್ ವಿತ್ ವೆನೋಮ್ ರೇಸಿಂಗ್ ಕಿಟ್ 3 lakh ಕಿಟ್ ಇದೆ 7,75,000 ನೆಗೋಷಿಯಬಲ್ ಆಗಿದೆ ಗಾಡಿ ಇದು ಇನ್ನೊಂದು GT ಬೇಕಾ ದಲ್ಲಿ ನಂಬರ್ KN ನಂಬರ್ ರೋಡ್ ಟ್ಯಾಕ್ಸ್ ಎಲ್ಲ ಆಗಿದೆ 2015 ಮಾಡೆಲ್ ಗಾಡಿ GT TDI ಡೀಸೆಲ್ ಮ್ಯಾನ್ಯುಲ್ ಗಾಡಿ ಬಂದು ಈ ಗಾಡಿ ಪ್ರೈಸ್ ಬಂದು ನಿಮಗೆ 6,75,000 ನೆಗೋಷಿಯಬಲ್ ಆಗುತ್ತೆ ಇದೂ GT KN ನಂಬರ್ ಎಲ್ಲ ಆಗಿದೆ ಇದು ಬಂದು ಬಲೆನೋ ಇದೆ 2019 ಮಾಡೆಲ್ ಪೆಟ್ರೋಲು ಟಾಪ್ ಎಂಡ್ ಜೀಟಾ ವೇರಿಯಂಟ್ನಲ್ಲಿ ಡುವಲ್ ಏರ್ ಬ್ಯಾಗ್ ABS ಅಲಾಯ್ ಪೋಸ್ಟರಿಂಗ್ ಎಲ್ಲ ಇದೆ ಪೆಟ್ರೋಲ್ ಗಾಡಿ ಇದೆ ಇದು ಸೆಕೆಂಡ್ ಓನರ್ 80,000 ಕಿಲೋಮೀಟರ್ ಓಡಿದೆ ಪ್ರೈಸ್ ಬಂದು ಇದು ನಿಮಗೆ 7,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಟೊಯೋಟಾ ಆಲ್ಟಿಸ್ ಬ್ಯೂಟಿಫುಲ್ ಲಕ್ಸುರಿ ಸೆಡಾನ್ ಇದೆ ನಿಮ್ಮ ಹತ್ರ ಒಂದು ಆಲ್ಟಿಸ್ ಇದೆ ಅಲ್ವಾ ಇದು ಬಂದು 2010 ಮಾಡೆಲ್ ಇದೆ 4,35,000 ನೆಗೋಷಿಯಬಲ್ ಮೋಸ್ಟ್ಲಿ ನಾಳೆ ಸೇಲ್ ಆಗ್ತಾ ಇದೆ ಬ್ಯೂಟಿಫುಲ್ ಸೆಡಾನ್ ಯು ಕ್ಯಾನ್ ಸಿ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ ಮಾರುತಿ ಆ ಥರ ಫೀಚರ್ ಬರೋದಿಲ್ಲ ಆ ಥರ ಫೀಚರ್ ನಿಮಗೆ ಈ ಆಲ್ಟಿಸ್ನಲ್ಲಿ ಬರುತ್ತೆ ಬ್ಯೂಟಿಫುಲ್
ಕಡಿಮೆ ಓಡಿದೆ ಸರ್ ಓನ್ಲಿ 42,000 ಕಿಲೋಮೀಟರ್ ಡ್ರಿವನ್ ಕಾರ್ ನಥಿಂಗ್ ಫಾರ್ ದಿಸ್ ಕಾರ್ ನಥಿಂಗ್ ಟೊಯೋಟಾ ಶೋರೂಮ್ ಮೇಂಟೈನ್ ಇದೆ ಗಾಡಿ ಇನ್ನು ನೆಕ್ಸ್ಟ್ ಸ್ಕೋಡಾ ರಾಪಿಡ್ ಇದೆ 2013 ಮಾಡೆಲ್ ಇದೆ ಡೀಸೆಲ್ ಮಾಡೆಲ್ ಸೆಕೆಂಡ್ ಓನರ್ 93,000 ಇದೆ ಆಂಬಿಷನ್ ವೇರಿಯಂಟ್ ಸಿಂಗಲ್ ಏರ್ ಬ್ಯಾಗ್ ಎಬಿಎಸ್ ಬರುತ್ತೆ ಈ ಗಾಡಿ ಪ್ರೈಸ್ ಒಂದು 4,45,000 ನೆಗೋಷಿಯಬಲ್ ಆಗುತ್ತೆ ನೆಕ್ಸ್ಟ್ ಗಾಡಿ ಫಿಯಟ್ ಪುಂಟೋ ತುಂಬಾ ಜನ ಕೇಳ್ತಾರೆ 13-14 ಸಿಂಗಲ್ ಓನರ್ ಬರೀ 40,000 ಕಿಲೋಮೀಟರ್ ಓಡಿದೆ ಮಲ್ಟಿ ಡಿಜಿಟ್ ಇಂಜಿನ್ ಸರ್ ಇದು ಈ ಫಿಯಟ್ ಫೈವ್ ಸ್ಟಾರ್ ರೇಟಿಂಗ್ ಗಾಡಿ ಏರ್ ಬ್ಯಾಗ್ ಎಬಿಎಸ್ ಎಲ್ಲ ನಿಮಗೆ ಗಾಡಿ ಬರುತ್ತೆ ಸಿಂಗಲ್ ಓನರ್ ಮೈಲೇಜ್ 22 ಸಿಟಿನಲ್ಲಿ 26 ಹೈವೇನಲ್ಲಿ ಬರುತ್ತೆ ಆ ತರ ಫಿಯಟ್ ಗಾಡಿ ಒಳ್ಳೆ ಇಟಾಲಿಯನ್ ಇಂಜಿನ್ ಗಾಡಿ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಒಂದು 4 lakhs ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆದರೆ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಒಳ್ಳೆ ಮೇಂಟೈನ್ ಎಲ್ಲ ಮಾಡಿದ್ದಾರೆ ನೀಟ್ ಇದೆ ಲೋ ಬಜೆಟ್ ನಿಮಗೆ ಸ್ಯಾಂಟ್ರೋ ಬೇಕು ಎಲ್ಲ ಬೇಕು ಅಂತ ಜಾಸ್ತಿ ನಾನು ಮಾಡೋದಿಲ್ಲ ಆದರೆ ಒಂದೇ ಲೋ ಬಜೆಟ್ ಗಾಡಿ 2007 ಮಾಡಲ್ ಸ್ಯಾಂಟ್ರೋ ಆಟೋಮೆಟಿಕ್ ಇದೆ ಇಫ್ ಯು ವಾಂಟ್ ಲರ್ನಿಂಗ್ ಪರ್ಪಸ್ ಎಲ್ಲ ಬೇಕಂದ್ರೆ ಇದು ಬರುತ್ತೆ 1,90,000 ನಿಮಗೆ ಕೊಡ್ಬಿಡ್ತೀನಿ ಸರ್ 2007 FC ಎಲ್ಲ ನಿಮಗೆ ಎಲ್ಲ ಆಗಿದೆ ಸಿಂಗಲ್ ಓನರ್ ಗಾಡಿ ಇದೆ ಇದು ಓಕೆ ಶಿವರೇ ನೋಡಿದ್ರಲ್ಲ ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಶಿರಾಜ್ ಅವರು ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್